ಜೀವ, ನಿಮಗೆ ಗೊತ್ತು, ಕಳೆದ 2 ವರ್ಷದಿಂದ ಕೃಷ್ಣ ಕಸ್ಟಡಿ ಕೇಸ್ನ ಚಾಲೆಂಜ್ ಆಗಿ ತಗೊಂಡು ನಡೆಸ್ತಿದ್ದೀನಿ. ಥ್ಯಾಂಕ್ ಯು ಮೈತ್ರಿ ಅವರೇ, ನನಗೋಸ್ಕರ ತುಂಬಾ ಶ್ರಮ ತಗೊಂತ ಇದ್ರೆ. ನಾನು ಶ್ರಮ ತಗೊಂಡಿರೋದು ನಿಮಗೋಸ್ಕರ ಅಲ್ಲ, ಆ ಪುಟ್ಟ ಕಂದಮ್ಮಗೋಸ್ಕರ. ಆ ಜನಾರ್ದನು ನಮ್ಮನ್ನ ಸೋಲಿಸ್ಬೇಕು ಅಂತ ಸಾಕಷ್ಟು ಪ್ರೊಪೊಗ್ಯಾಂಡಾ ಪ್ಲಾನ್ ಮಾಡಿದಾನೆ. ಇದುವರೆಗೂ ಅದಕ್ಕೆ ಸರಿಯಾದ ಕೌಂಟರ್ ಕೊಟ್ಟು ಡಿಫೆಂಡ್ ಮಾಡ್ಕೋತಾ ಬಂದಿದೀವಿ. ಇನ್ಮೇಲೂ ಮುಂದುವರಿಬೇಕು, ನಾವು ಕೇಸ್ ಗೆಲ್ಬೇಕು ಅಂದ್ರೆ ನೀವು ಕೋಆಪರೇಟ್ ಮಾಡ್ಬೇಕು. ಜೀವ ಮೈತ್ರಿ ಅವರೇ, ಕೃಷ್ಣಂಗೋಸ್ಕರ ನಾನು ಪ್ರಾಣ ಒತ್ತೆಟ್ಟು ಹೋರಾಟ ಮಾಡ್ತಾ ಇದ್ದೀನಿ. ಮತ್ತೆ ಜನಾರ್ದನ್ ಇಂಡಿಯಾಗ್ ಬಂದಿರೋ ವಿಷಯ ನೀವ್ ಯಾಕೆ ನನಗೆ ಹೇಳಲಿಲ್ಲ? ಸಾರಿ, ಅವ್ರು ಇಲ್ಲಿಗೆ ಬಂದಿರೋ ವಿಷಯ ನನಗೂ ನೆನ್ನೆ ಗೊತ್ತಾಗಿತ್ತು. ತಕ್ಷಣ ನನಗೊಂದು ಫೋನ್ ಮಾಡ್ಬೋದಿತ್ತಲ್ವಾ? ಕಡೆ ಪಕ್ಷ ಒಂದ್ ಮೆಸೇಜ್ ಕಳಿಸ್ಬೋದಿತ್ತಲ್ವಾ? ನಿಮಗೆ ಗೊತ್ತು ಜನಾರ್ದನ್ ಎಷ್ಟು ಡೇಂಜರಸ್, ಎಷ್ಟು ಕ್ರಿಕೆಟ್ ಗೇಮ್ಸ್ ಗಳು ಆಡ್ತಾನೆ ಅಂತ. ಇನ್ನು ಮುಂದೆ ತುಂಬಾ ಕಾಶಿಯಸ್ ಆಗಿರ್ಬೇಕು ಜೀವ. ನಿಮ್ ಹೆಸರನ್ನ ಕೆಡ್ಸೋದಕ್ಕೆ ಜನಾರ್ದನ ಎಂಥ ಕೆಳಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನೆ. ಕೃಷ್ಣನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ, ಒಂದ್ ಸ್ವಲ್ಪ ಯಾಮಾರದ್ರು ಕೃಷ್ಣನ್ನ ಮಾಯಾ ಮಾಡಿಸ್ಕೊಳ್ತಾರೆ. ಅಕ್ಕ, ದೊಡ್ಡಮ್ಮ ಹೇಳಿದ್ರು ಅಂತ ನೀನ್ ಇವತ್ತು ಹೊಗಳಬಾರ್ದಿತ್ತು. ಆ ಅಶ್ವಿನ್ ಬಗ್ಗೆ ನಂಗೆ ಒಳ್ಳೆ ಒಪಿನಿಯನ್ ಇಲ್ಲ ಗೊತ್ತಾ. ನಂಗ್ ಅವ್ನ್ ನೋಡಿದ್ರೆ ಅವನ್ಗೇನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಕೆಲವೊಬ್ರು ಇರ್ತಾರಲ್ಲ, ಹೊರಗೊಂತರ ಒಳಗೊಂತರ, ಆ ಕ್ಯಾಟಗರಿಗೆ ಸೇರ್ದು ಅಂತ ಅನ್ಸುತ್ತೆ. ನನ್ಗೂ ಒಂದೊಂದ್ಸಲ ಹಾಗೆ ಅನ್ಸುತ್ತೆ. ನೋಡು ನೋಡು, ನಮ್ಮಿಬ್ರಿಗೂ ಒಂದ್ಮೇಲೆ ಸೇಮ್ ಒಪಿನಿಯನ್ ಇದೆ. ಆದ್ರೆ ಅವ್ನ್ ಯಾವತ್ತೂ ನನ್ ಜೊತೆ ಮಿಸ್ಬಿಹೇವ್ ಮಾಡೋದಾಗಿರ್ಬೋದು ಅಥವಾ ನನ್ಗೆ ಅವಮಾನ ಆಗೋ ತರ ನಡ್ಕೊಳ್ಳೋದಾಗಿರ್ಬೋದು ಮಾಡಿಲ್ಲ ಕಣೆ. ಅವನೇನೋ ಮನುಷ್ಯ ಸ್ವಲ್ಪ ವಿಚಿತ್ರ ಅಂತ ನಾವು ಅವನ್ನ ಜಡ್ಜ್ ಮಾಡೋದು ಸರಿಯಲ್ಲ ಅನ್ಸುತ್ತೆ. ಆದ್ರೂ ಅವ್ನ್ ವಿಯರ್ಡೆ. ಅದಕ್ಕೆ ಹೇಳ್ತಿದ್ದೀನಿ, ಏನಾದ್ರೂ ಒಂದ್ ರೀಸನ್ ಹೇಳ್ಬಿಟ್ಟು ಮನೆಯಲ್ಲೇ ಉಳ್ಕೊ. ಅಟ್ ಲೀಸ್ಟ್ ನೀನ್ ಅನ್ಕೊಂಡಂಗಾದ್ರೂ ಇವತ್ತಿನ ಡೇನ ಸ್ಪೆಂಡ್ ಮಾಡ್ಬೋದು. ಆದ್ರೆ ಅಮ್ಮ ಹೇಳದ್ಮೇಲೆ ನಾನು ಇಲ್ಲ ಅನ್ನಕ್ ಆಗಲ್ಲ ನಿಧಿ. ಅಮ್ಮನ್ ಮಾತಂತೂ ಮೀರಲ್ಲ ನೀನು. ಅಕ್ಕ, ನಿನ್ ಕಾಗಲ್ ಹೋಗ್ತಿದ್ಯಾ? ನಿನ್ ಹತ್ರ ಇದ್ದಿದ್ದ ಅಂಬೆಗಾಲಿನ ಕೃಷ್ಣನ ದೊಡ್ಡಮ್ಮ ಎತ್ಕೊಂಡ್ರು ಅಂತ ಅಂದೆ, ಇವಾಗ ಅದಿಲ್ದೆ ನಿನ್ ಕಾಗಲ್ ಹೆಂಗ್ ಹೋಗ್ತೀಯಾ? ಏನ್ ಮಾಡ್ಲಿ ಅಂತ ನನ್ಗೂ ಗೊತ್ತಾಗ್ತಾ ಇಲ್ಲ ನಿಧಿ. ಕಿವಿ ಹತ್ರನೇ ಬಂದ್ಬಿಟ್ಟು ಕಿರುಚ್ಬೇಕಾ? ಸ್ವಲ್ಪ ಮೆಲ್ಲಕ್ ಹೇಳಿದ್ರೆ ಆಗಲ್ವಾ? ಹೇಳಿದ್ದು ಕೂಲ್ ಹೋಟೆಲ್ ಬಿಡಿ. ಈ ಸೂಪರ್ ಸ್ಟಾರ್ ನ ಜೀಪ್ ಅಲ್ಲಿ ಕರ್ಕೊಂಡು ಹೋಗಕ್ಕಾಗತ್ತ? ಅದಕ್ಕೆ ಈ ನನ್ನ ಬ್ಲಾಕ್ ಬ್ಯೂಟಿ ಈ ಬ್ಯೂಟಿಗೋಸ್ಕರ ತಗೊಂಬಂದಿದ್ದೀನಿ. ಈ ಬ್ಯಾಕ್ ಸೀಟ್ ಅಲ್ಲಿ ಯಾವಾಗ್ಲೂ ಕೂತ್ಕೊಳ್ಳೋದಂತ ನನ್ ಗೊತ್ತು. ಸೂಪರ್ ಸ್ಟಾರ್ ಯಾವಾಗ್ಲೂ ಫ್ರಂಟ್ ಸೀಟ್ ಅಲ್ಲಿ ಕೂತ್ಕೊಳ್ಳೋದಿಲ್ಲ. ನಾನು ನಿನ್ ಜೊತೆ ಬ್ಯಾಕ್ ಸೀಟ್ ಅಲ್ಲೇ ಕೂತ್ಕೊಂಡು. ಯೋರ್ ಆಸಮ್. ಮತ್ತೆ ಥ್ಯಾಂಕ್ ಯು ಅಮ್ಮ. ಅಮ್ಮ ಯಾವತ್ತು ನನ್ನ ಧೈರ್ಯನ ದೂರ ಮಾಡಲ್ಲ, ಜೊತೆಲೆ ಕೈ ಹಿಡ್ಕೊಂಡು ನಡೆಸ್ತಾರೆ. ಸಿಕ್ಕಾಪಟ್ಟೆ ಹಶುವಾಗ್ತಿದೆ, ತಿನ್ಬಿಡ್ಲ. ಚಿತ್ರಾನ್ನ ಕೊಡಿ, ಚಿತ್ರಾನ್ನ ಮೊಸರನ್ನ ಕೊಟ್ಟೆ 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 ಬೇಡ ಬೇಡ.
ಪಾಪ ರಕ್ಷಿತ್ ಒಬ್ನೇ ತಿನ್ಬೇಕಾಗುತ್ತೆ. ಬಾಳ ಮಾಮ ಹೇಳ್ದಂಗೆ ಅವ್ಗೆ ಡೇಟಿಂಗ್ ಆಗಲ್ಲ. ಹೌದು, ಯಾಕ್ ಇನ್ನು ಬಂದಿಲ್ಲ ಇವನು? ಅಶ್ವಿನ್, ಅಲ್ಲಿ ಒಳ್ಳೆ ಗಮ ಬರ್ತಿದೆ, ಅಲ್ಲಿ ಒಳ್ಳೆ ತಿಂಡಿ ಮಾಡ್ತಾರೆ ಅನ್ಸುತ್ತೆ. ಶೀ, ಲೋ ಕ್ಲಾಸ್ ಗಳು ತಿನ್ನೋ ಜಾಗ ಇದು, ನಿನ್ನಂತ ಸ್ಟಾರ್ಗಳಿಗಲ್ಲ. ಡ್ರೈವರ್, ಸ್ಟಾರ್ಗಳಿಗಂತಾನೆ ಸ್ಟಾರ್ ಹೋಟೆಲ್ ಇದೆ. ಅಂಬೆಗಾಲಿನ ಕೃಷ್ಣ ರಚನನ್ ಕೈಗೆ ವಾಪಸ್ ಹೇಗೋಯ್ತು? ನನ್ ರೂಮಿಂದ ನನಗೆ ತಿಳಿದ ಹಂಗೆ ಏನನ್ನಾದ್ರೂ ಸಾಕ್ಸೋ ಧೈರ್ಯ ಇರೋದು ಈ ಮನೆಯಲ್ಲಿ ನಿನಗೆ. ಹೇಳು, ಯಾಕ್ ಹೀಗ್ ಮಾಡ್ದೆ? ಸೈಲೆಂಟ್ ಆಗಿ ಕಳ್ತನಕ್ಕೂ ಇಳಿದ್ಬಿಟ್ಯ. ಈಗ ಕಳ್ತನಕ್ಕೂ ಕಾಳಜಿಗೂ ವ್ಯತ್ಯಾಸ ಇದೆ ತೇಜ. ನಿಧಾನಕ್ಕೆ ನನ್ ಕಣ್ಣನ್ನು ನೋಡ್ಕೊಂಡ್ ಮಾತಾಡೋ ಧೈರ್ಯ ಬರ್ತಾ ಇದೆಯಾ ನಿನಗೆ? ಅಶ್ವಿನ್ ಜೊತೆಗೆ ರಚನನ ಯಾಕೆ ಹೊರಗಡೆ ಕಳಿಸಿದ್ರಿ? ಅದಕ್ಕೆ ಯಾಕೆ ಯಾತಕ್ಕೆ ನಿನಗೆ ಕಾರಣ? ನಿನ್ ಪರ್ಮಿಷನ್ ತಗೊಂಡು ಏನಾದ್ರು ಮಾಡ್ಬೇಕಾ ಅದ್ಗೆ? ಈಗ ನೀವ್ ಹೇಳಿದ್ ಕರೆಕ್ಟ್, ಅದ್ಗೆ ದಿನದಿಂದ ದಿನಕ್ಕೆ ಚಿಗುರ್ಕೋತಾ ಇದ್ದ ನೀವು. ಅಂದ್ಹಾಗೆ ಅಶ್ವಿನ್ ಯಾಕೆ ಇದ್ದಕ್ಕಿದ್ದಾಗೆ ಮನೆಗ್ ಬಂದ ಇವತ್ತು? ನೀವು ರಚನನ ಅವನ ಜೊತೆ ಯಾಕೆ ಕಳಿಸ್ಕೊಟ್ರಿ? ನೀವೇನಾದ್ರೂ ವಿಷಯ ಮಾಡ್ತಿದ್ದೀರಾ ಅಂದ್ರೆ ಅದ್ರ ಹಿಂದೆ ದೊಡ್ಡ ಪ್ಲಾನಿಂಗ್ ಇರುತ್ತೆ. ಸಮಯ ಬಂದಾಗ ಅದ್ ನಮ್ಗೆ ಗೊತ್ತಾಗತ್ತೆ ಬಿಡಿ. ಅದಕ್ಕೆ ನಿನ್ ಕೈಗೆ ಆ ಕಡ್ಗ ಯಾಕೆ ಬಂತು ಅನ್ನೋದನ್ನ ಮರ್ತ್ಬಿಟ್ಯ ಮನೋಹರ್. ಕೈದಿಗಳಿಗೆ ಬೇಡಿ, ಗುಲಾಮರಿಗೆ ಸರ್ಪಳಿ ಹೇಗೋ ಅದೇ ತರ ಈ ಖಡ್ಗ ನಿನ್ ಪಾಲಿಗೆ. ಆಜ್ಞೆನ ಪಾಲ್ಸೋ ಸ್ಥಾನದಲ್ಲಿ ನಿಂತಿದ್ಯಾ ನೀನು? ಪ್ರಶ್ನೆ ಮಾಡೋ ಸ್ಥಾನದಲ್ಲಲ್ಲ. ಗೊತ್ತಾಯ್ತಾ? ಚಪ್ಪಲಿ ಚಿನ್ನದಾದ್ರೂ ಅದ್ರ ಜಾಗ ಕಾಲ್ ಕೆಳಗೆ ನೆನ್ಪಿರ್ಲಿ. Just a minute, beauty.